ವೀಕ್ಷಕರೇ, ನಾವಿವತ್ತು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುವಂಥ BTM ಲೇಔಟಲ್ಲಿ ಇದ್ದೀವಿ. ಇಲ್ಲಿ ಜನ ಯಾರಿಗೆ ಓಟ್ ಹಾಕ್ತಾರೆ ಅಂತ ಅವ್ರ ಬಾಯಿಂದನೇ ಕೇಳೋಣ, ಬನ್ನಿ. ಸರ್, ಯಾರಿಗೆ ಓಟ್ ಹಾಕ್ತೀರಾ ನೀವು? ಸರ್, ಅದು ಹೇಳಕ್ಕಿಲ್ಲ, ಹಾಕ್ತೀವಿ. ನಿಮಗೆ ಸೆಂಟ್ರಲಲ್ಲಿ ಯಾರು ಬರಬೇಕು ಅಂತ ಆಸೆ? ಒಳ್ಳೆಯವರು ಬರಬೇಕು ಸರ್, ಒಳ್ಳೆಯವರೇ ಬರಬೇಕು ಅಷ್ಟೇ. ಓಕೆ, BJP ಅವರು ಓಕೆ, ಕಾಂಗ್ರೆಸ್ ಅವರು ಓಕೆ, ಏನು ತೊಂದರೆ ಇಲ್ಲ ನಮಗಂತೂ. ಬಟ್ ಹಾಕೋವಾಗ ನಮಗೆ ಒಳ್ಳೆಯವರೇ ಬರ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅಷ್ಟೇ. ನಾವು ಹಾಕ್ತಾ ಇದ್ದೀವಿ, ಹಾಕಿದವರು ಒಳ್ಳೆಯವರೇ ಬಂದೇ ಬರ್ತಾರೆ ಖಂಡಿತ. ಸರ್, ನಮ್ಮ ರಾಮಲಿಂಗ್ ರೆಡ್ಡಿ ಬರ ಇರೋದು, ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ತವರೇಕೆರೆ ರೋಡಲ್ಲಿ ಫುಲ್ ರೋಡು ಪಾರ್ಕ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ರಾಮಲಿಂಗ್ ರೆಡ್ಡಿ ಅವರು. ನಾವು ಹೇಗಿದ್ರು ಕಾಂಗ್ರೆಸ್, ನಮ್ಮದು ಡೆಲ್ಲಿಲಿ ಮೋದಿ ಬರಬೇಕು ಸರ್. ಮೋದಿ ಅವರು ಅಂದರೆ ತುಂಬ ತುಂಬ ಎಲ್ಲ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ ಅವರು. ಒಬ್ಬ ಸೈನಿಕರಿಗೋಸ್ಕರ ಯಾವ್ದಾರ ಸಪೋರ್ಟ್ ಮಾಡಿದ್ದಾರೆ ಅಂತ ನಮ್ಗೆ ಇಷ್ಟು ಗೊತ್ತಾಗ್ತದೆ. ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಇದು ರಕ್ತದಲ್ಲೇ ಇದೆ ನಮ್ಮದು BJP, ಸಾಯೋ ತನಕ BJP. ಇಲ್ಲಿ ಯಾರು ನಿಂತಿದ್ದಾರೆ? ಯಂಗ್ ಟೈಗರ್ಸ್, RSS ಬ್ಯಾಂಡ್, ತೇಜಸ್ವಿ ಸೂರಿ. ಒಳ್ಳೆ ಕೆಲಸ ಮಾಡಿದ್ರೆ ಕಾಂಗ್ರೆಸ್ಸೇ ಇರ್ಬೋದು, ಆದರೆ ಈಗ ನಮ್ಮ ದೇಶದ ಪರಿಸ್ಥಿತಿ ಕಳೆದ 5 ವರ್ಷದ ಹಿಂದೆ ಏನಿತ್ತು, ಈಗೇನಿದೆ, ಮತ್ತು 3 ತಿಂಗಳ ಹಿಂದೆ ಏನೇನು ಬೆಳವಣಿಗೆಗಳು ನಡೆದಿದೆ ಅದೆಲ್ಲ ನೋಡಿದ್ರೆ ಪ್ರತಿ ಜನಕ್ಕೂ ಅರ್ಥ ಆಗಿದೆ. ಮತ್ತು ಜನನೂ ಚೇಂಜ್ ಆಗಿದ್ದಾರೆ. ನಾವು ಯಂಗ್ಸ್ಟರ್ಸ್ ಆಗಿ ಭದ್ರತೆ ಬಗ್ಗೆ ಯೋಚನೆ ಬೇಕು. ನಮ್ಮ ದೇಶದ ಭದ್ರತೆ ಚೆನ್ನಾಗಿದ್ದರೆ ನಾವಿಲ್ಲಿ ಆರಾಮಾಗಿ ತಿನ್ಕೊಂಡು ಇರ್ತೀವಿ. ಹೌದಲ್ವ? ಅದು ಮೋದಿ ಒಬ್ಬರ ಕೈಯಲ್ಲೇ ಸಾಧ್ಯ, BJP ಪಕ್ಷಕ್ಕೆ ಒಂದಕ್ಕೆ ಸಾಧ್ಯ. BJP ಲೈಕ್ ಏನು ಅಂದರೆ, ಅವ್ರು 65 ವರ್ಷದಿಂದ ಮಾಡದೇ ಬಂದಿರೋದ್ರಿಂದ ಇವ್ರು 5 ವರ್ಷಕ್ಕೆ ಮಾಡಿದ್ದಾರೆ. ಲೈಕ್ ನಮ್ಮ ನಾಲೆಜು ಆ ಸ್ಯಾಟಲೈಟ್ಸ್ ಎಲ್ಲ ಮೇಲೆ ಲಾಂಚ್ ಮಾಡಿಬಿಟ್ಟು ಫೋಟೋಸ್ ಎಲ್ಲ ಹಿಡಿದ್ಬಿಟ್ಟು ಟೆರರಿಸ್ಟ್ಗಳೆಲ್ಲ ನಮಗೆ ದಾಳಿ ಮಾಡ್ತಾರೆ ಅಂತ ಇದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ಇವರು ಒಂದು ಸ್ಯಾಟಲೈಟ್ನ ರೆಡಿ ಮಾಡಿ ಬರೀ 3 ಮಿನಿಟ್ಸಲ್ಲಿ ಅದನ್ನೆಲ್ಲ ಬ್ಲ್ಯಾಶ್ ಮಾಡಿದ್ದಾರೆ ಅಂದರೆ ಅದೇನು ಸುಮ್ಮನೆ ಸಾಮಾನ್ಯವಾದ ಕೆಲಸ ಅಲ್ಲ. ಲೈಕ್ ಅದೆಲ್ಲ ಇದು ಮಾಡೋದಕ್ಕೆ ಅದಕ್ಕೆ ಧೈರ್ಯನೂ ಬೇಕು. ಆಮೇಲೆ ಟೆರರಿಸಮ್ ಕಂಟ್ರೋಲ್ನ ಕಂಟ್ರೋಲ್ ಮಾಡೋದಕ್ಕೆ ಆ ಗುಂಡಿಗೇನೂ ಬೇಕು. ಸೊ ಮೋದಿಯವ್ರಿಗಿದೆ, ಲೈಕ್ ಅದೇ ಇನ್ನೊಂದು 5 ವರ್ಷ ಇದೆ, ಚೆನ್ನಾಗಿರುತ್ತೆ.